ತುಂಬಾ ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಹಾಗಾಗಿ ರಿಕಿ ಗೌತಮ್ ಪ್ಲಸ್ ಅವ್ರ ಹಿಂದೆ ಕ್ಯಾಮ್ರಾಮ್ಯಾನ್ಸ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ತುಂಬಾ ಚೆನ್ನಾಗಿ ಲಿರಿಕ್ಸ್ ಇಂದ ಹಿಡಿದು ಒಂದು ಎನಿ ಒನ್ ಎಲ್ಲ ತುಂಬಾ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ತುಂಬಾನೇ ಖುಷಿ ಆಗುತ್ತೆ. ಕನಸು ಮೇಡಮ್, ಆಕ್ಚುಲಾಗಿ ನಮ್ಮದು ಬಿಸ್ನೆಸ್ ಸೈಡು ನನ್ನ ಮಗ ಇದ್ರ ಇಂಟ್ರೆಸ್ಟ್ ಇರುತ್ತೆ ನಾನು ಅನ್ಸ್ಕೊಂಡಿದ್ದೆ. ಬಟ್ ಅವರು ಬಂದು ಫಿಲ್ಮ್ದು, ನಾನು ಬಂದು ನನ್ನ ತುಂಬ ಫ್ರೆಂಡ್ ಥರ. ನಾನು ಅವ್ರು ಹೇಳಿದ್ರು ನನ್ನ ಬಿಸ್ನೆಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಬೇಡ ಇದು ಮೂವಿ ಇಂಟ್ರ ಹಾಗೆ ಹೀಗೆ ಅಂತ. ಬಟ್ ಇವನು ನನ್ನ ಮುಂದೆ ಬಂದು ಹೇಳೋಣ, ಇಲ್ಲ ನನಗೆ ಬಿಸ್ನೆಸ್ ನೋಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ, ನನಗೆ ನಾನು ಇದರಲ್ಲೇ ಹೋಗ್ತೀನಿ, ನನಗೆ ಡೈಲಿ ಬಂದು ಕಟ ಹೊಡಿಯೋನು ಫಸ್ಟ್ ಹೋಗಿ ಅವ್ರ ಅಪ್ಪನ ಹತ್ರನೇ ಹೇಳಿದ್ರು. ಆಮೇಲೆ ನನ್ನ ಮುಂದೆ ಹೇಳಿದ್ರು ಸರಿ ಓಕೆ ಅಂದ್ಬಿಟ್ಟು ಇಬ್ಬರು ಹೋಗ್ಕೊಂಡು. ಫಿಲ್ಮ್ ಅವನೇ ಫಿಲ್ಮ್ದೆ ಅಷ್ಟೇ, ಅದು ಆಲ್ರೆಡಿ ಅವರು ದೇವ್ರ ಅವ್ರಿಗೆ ತಲೆ ಮೀನ್ ಬರೆದು ಬಿಡ್ತಾರೆ ಅಷ್ಟೇ. ಫಿಲ್ಮೇ ಅವ್ರದ್ದು, ಅವ್ರ ಲೈನ್ ಫಿಲ್ಮ್. ಈಗ ಒತ್ತಾಯವಾಗಿ ಏನು ಮಾಡ್ಸೋಕ್ಕಾಗಲ್ಲ ಅಲ್ವಾ. ಈಗ ಅವನಿಗೆ ಇಷ್ಟ ಇಲ್ದಿರೋ ಫೀಲ್ಡಲ್ಲಿ ನಾವು ಕರ್ಕೊಂಡೋಗಿ ಎಷ್ಟೇ ದಿನ ನಾವು ಏನೇ ಮಾಡಿದ್ರು ಅವ್ನಿಗೆ ಇಷ್ಟ ಇಲ್ಲ ಅಂದಮೇಲೆ ನಾವು ಎಲ್ಲಿ ತನಕ ಅಂತ ಅವ್ನಿಗೆ ಗ್ರೈಡ್ ಮಾಡೋಕ್ಕೆ ಸಾಧ್ಯ? ಈಗ ಇಷ್ಟ ಇರೋ ಫೀಲ್ಡ್ ಅಂದರೆ ಅವನಾಗ ಅವನೇ ಎಲ್ಲ ಫ್ಯೂಚರ್ ಇದು ಮಾಡ್ಕೊಡ್ತಾನೆ. ಹಾಗಾಗಿ ಸೊ ಒಪ್ಕೊಂಡ್ವಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಇಷ್ಟಕ್ಕೆ ಸೀಮಿತವಾಗಿಲ್ಲ, ಇದು ಆಲ್ಬಮ್ ಸಾಂಗ್ಸಿಗೆ ಸೀಮಿತವಾಗಿಲ್ಲ. ಮುಂದೆ ಒಳ್ಳೆ ಒಳ್ಳೆ ಸ್ಟೋರಿ ಬಂದರೆ ಖಂಡಿತವಾಗ್ಲೂ ನಾವು ಪ್ರೊಡ್ಯೂಸ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ.